ನಾಪೋಕ್ಲು ಸಮೀಪದ ನರಿಯಂದಡ ಕೇಂದ್ರ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಶಿಕ್ಷಕರೊಬ್ಬರು ಇಬ್ಬರು ಶಾಲಾ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಹಿನ್ನೆಲೆಯಲ್ಲಿ ಶಿಕ್ಷಕನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಾಲೆಯಿಂದ ಕೂಡ ಅಮಾನತ್ತಿನಲ್ಲಿದ್ದ ಶಿಕ್ಷಕರು ಮರಳಿ ಇದೇ ಶಾಲೆಯಲ್ಲಿ ಸೇವೆಗೆ ಹಾಜರಾಗುತ್ತಾರೆಂಬ ಸುದ್ದಿ ಹರಡುತ್ತಿದ್ದಂತೆ ವಿದ್ಯಾರ್ಥಿಗಳ ಪೋಷಕರು ಸಾರ್ವಜನಿಕರು ಶಾಲೆಗೆ ಆಗಮಿಸಿ ಪ್ರತಿಭಟಿಸಿದರು. ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪೋಷಕರೊಂದಿಗೆ ಸಮಾಲೋಚನೆ ನಡೆಸಿ ಯಾವುದೇ ಕಾರಣಕ್ಕೂ ಅವರನ್ನು ಈ ಶಾಲೆಯಲ್ಲಿ ನಿಯೋಜಿಸಲು ಬಿಡುವುದಿಲ್ಲವೆಂದು ಪ್ರತಿಕ್ರಿಯೆ ನೀಡಿದ ಬಳಿಕ ಪ್ರತಿಭಟನಾಕಾರರು ತಮ್ಮ ಪಟ್ಟು ಸಡಿಲಿಸಿದರು. ನೊಂದ ವಿದ್ಯಾರ್ಥಿನಿಯ ತಾಯಿ ಮಾತನಾಡಿ, ನಮ್ಮಗಳು ಕೇಳುವವರಿಲ್ಲ, ನೀವು ಅದೇ ಶಿಕ್ಷಕರನ್ನು ಪುನಃ ಇದೇ ಶಾಲೆಗೆ ನೇಮಿಸುತ್ತಿದ್ದೀರಾ, ಈ ರೀತಿಯಾದರೆ ನಮ್ಮ ಮಕ್ಕಳ ವರ್ಗಾವಣೆ ಪತ್ರ ನೀಡಿ ಕಳಿಸಿ, ಬೋಧಕರ ಹುದ್ದೆಗೆ ನೇಮಕಾತಿ ಮಾಡಿದರೆ ಗ್ರಾಮಸ್ಥರ ನೆರವಿನೊಂದಿಗೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಆಕ್ರೋಶಿತರಾಗಿ ಶಿಕ್ಷಣಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಶಿಕ್ಷಣ ಇಲಾಖೆಯವರು ಸರ್, ನೀವು ಯಾಕೆ ಸರ್ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ರಾಜೇಶ್ ಅಚ್ಚಯ್ಯ ಮಾತನಾಡಿ, ಇಲಾಖೆಗೆ ಇವರನ್ನು ವರ್ಗಾವಣೆ ಮಾಡುವ ಹಕ್ಕಿದೆ, ನಮಗೆ ಇವರನ್ನು ವರ್ಗಾವಣೆ ಮಾಡುವಂತಿಲ್ಲ, ಹೈಕೋರ್ಟ್ ಆದೇಶ ಇದೆ, ಯಾವುದೇ ಕಾರಣಕ್ಕೂ ಈ ಶಿಕ್ಷಕ ನರಿಯಂದಡ ಪ್ರೌಢ ಶಾಲೆಗೆ ಪ್ರವೇಶಿಸುವಂತಿಲ್ಲ, ಇವರನ್ನು ಯಾವುದೇ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿ, ನಮ್ಮ ವಿರೋಧವಿಲ್ಲ, ನಮ್ಮ ಶಾಲೆಗೆ ಮಾತ್ರ ಇವರನ್ನು ನೇಮಿಸಲು ನಾವು ಬಿಡುವುದಿಲ್ಲ, ನೇಮಿಸಿದರೆ ಕೂಡಲೇ ಆಡಳಿತ ಮಂಡಳಿ ಸಾಮೂಹಿಕವಾಗಿ ರಾಜೀನಾಮೆ ನೀಡಲಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲ ಬಿಟ್ಟು ನಮ್ಮ ಬೋರ್ಡಿನಲ್ಲಿ ಮಾಸ್ಟರ್ಗಳು ಚರ್ಚೆ ಮಾಡಿ ಹೋಗಿ ಎಲ್ಲಾದ್ರೂ ಬದುಕೊಳ್ಳಿ, ಅವ್ರಿಗೆ ಎರಡು ಮಕ್ಕಳು ಇದಾರೆ, ಅವನು ದ್ರೋಹ ಮಾಡ್ದ ಅಂತೇಳಿ ನಾವು ದ್ರೋಹ ಮಾಡಿಲ್ಲ, ಹೋಗ್ಲಿ ಅಂತ ಹೇಳಿಬಿಟ್ಟನೇ ಸಸ್ಪೆನ್ಷನ್ ನ ನಾವು ಶಿಸ್ತು ಪ್ರಾಧಿಕಾರ ಅಂತ ಆದ್ಮೇಲೆ ನಾನು ಎಲ್ಲೆಲ್ಲೋ ಕೋಆಪರೇಟಿವ್ ಅದು ಇದೆಲ್ಲ ಓದ್ಬಿಟ್ಟು ಡೆವಲಪ್ ಮಾಡಿ ನಮ್ಮ ಶಾಲೆಗೆ ಅವನು ಬರೋದಿಲ್ಲ, ಒಂದ್ಸಲ ಹೋಗ್ಬಿಡ್ಲಪ್ಪ ಅಂತ ಕಳ್ಸ್ಕೊಟ್ಟಿ. ನೀವು ನಮಗೆ ಮಾಡ್ಬೇಕಾಗಿದ್ದು ಇಷ್ಟೇ ಸರ್, ನೀವು ಪುನಃ ಡಿಡಿ ಬಿಗೆ ಬರೀತಿರೋ, ಡಿಡಿಗೆ ಬರೀತಿರೋ, ಬಿಒಗೆ ಬರೀತಿರೋ ನಮ್ಗೆ ಗೊತ್ತಿಲ್ಲ, ನಮ್ಮ ಪಾತ್ರದ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಬರೆಯಬೇಡಿ, ಬರೆದ್ರೆ ಇಲ್ಲಿ ರಿಸೀವ್ ಮಾಡ್ಕೊಳಕ್ ಯಾರು ಇರೋದಿಲ್ಲ. ನೀವು ಯಾವತ್ತು ಈ ಮನೋಹರ್ ನಾಯಕರವರನ್ನು ಉದಾಹರಣೆಗೆ ಮಡಿಕೇರಿ ತಾಲೂಕಿನಲ್ಲೋ, ವಿರಾಜಪೇಟೆ ತಾಲೂಕು, ಸೋಮರಪೇಟೆ ತಾಲೂಕಿನಲ್ಲೋ ಇಂಥ ಶಾಲೆಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ, ಡೆಪ್ಯುಟೇಷನ್ ಹಾಕಿದ್ದೀನಿ, ಅದರಿಂದ ನಿಮ್ಮ ಶಾಲೆಯಿಂದ ನಮಗೆ ಆದೇಶ ಪತ್ರವನ್ನು ಕೊಡಿ ಅಂತ ಕೊಟ್ರಿ. ಆ ದಿವಸ ನಾವು ಸಾಹೇಬರನ್ನೇ ಕರೆದು, ಯಾಕಂದ್ರೆ ನಮಗೆ ನಂಬಿಕೆ ಇಲ್ಲ ಅವನ್ನ, ಇವರ ಸಮ್ಮುಖದಲ್ಲಿ ನಿಂತು ವಿಡಿಯೋ ರೆಕಾರ್ಡ್ ಸಿಸಿ ಕ್ಯಾಮೆರಾ ಹಾಕ್ತಾ ಇದೀವಿ, ಅವರ ಸಮ್ಮುಖದಲ್ಲಿ ಕೂರಿಸಿ ಅವನನ್ನು ಹಾಜರುಪಡಿಸಿಕೊಂಡು ಹಂಗೆ ಲೆಟರ್ ರಿಸೀವ್ ಮಾಡಿಕೊಂಡು ಹಂಗೆ ರಿವ್ಯೂ ಇವತ್ತೇ ಇದೇ ದಿನ ಈಗಲೇ ನಿಮ್ಮನ್ನು ಶಾಲೆಯಿಂದ ಬಿಡುಗಡೆ. ಅವನು ಏನು ಕೊಡ್ಬೇಕು ಅಂತಿಲ್ಲ ಸರ್, ಇಲ್ಲಿ 4,000 13,000 ಎಲ್ಲ ತಿಂದಿದ್ದಾನೆ, ತಿಂತಾ ಇದ್ದಿದ್ದು ಗೊತ್ತು, ನಾವು ಅದು ಯಾವ್ದು ಕೇಳೋದಿಲ್ಲ, ನಮ್ಗೆ ಬೇಡ ಬೇಡ, ಯಾಕಂದ್ರೆ ಅಷ್ಟು ಗತಿ ಕಟ್ಟಿಲ್ಲ ಅವನು, ಯಾವ್ದು ಚಾರ್ಜ್ ಕೊಡೋ ಪ್ರಶ್ನೆನೂ ಇಲ್ಲ ಇಲ್ಲಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗದಾಮಯ್ಯ ಸ್ಥಳಕ್ಕೆ ಆಗಮಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಶಿಕ್ಷಕರನ್ನು ಈ ಶಾಲೆಗೆ ನಿಯೋಜಿಸಲು ಪೋಷಕರು ಹಾಗೂ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರುವ ಕಾರಣ ಪ್ರತಿಭಟನಾಕಾರರ ಮಾಹಿತಿ ಪಡೆದುಕೊಂಡಿದ್ದೇವೆ, ಇದನ್ನು ಇಲಾಖೆಗೆ ಸಲ್ಲಿಸಿ ಇಲಾಖೆಯಿಂದ ಯಾವ ಮಾರ್ಗದರ್ಶನ ನೀಡುತ್ತಾರೆ ಆ ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಾವೇನಂದ್ರೆ ಇವರೆಲ್ಲ ರೆಕ್ವಿಸಿಷನ್ ತಗೊಂಡು ಈಗಾಗಲೇ ಕೊಟ್ಟಿದ್ದಾರೆ, ಇಲಾಖೆ ಗೊತ್ತಾಗಿ ಇಲಾಖೆ ಏನು ಮಾರ್ಗದರ್ಶನ ಕೊಡುತ್ತೆ, ಮಾರ್ಗದರ್ಶನ ಪ್ರಕಾರ ನಾನು ಕ್ರಮ ವಹಿಸ್ತೇನೆ ಅಷ್ಟೇ. ಈ ಸಂದರ್ಭ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಗಿರೀಶ್ ಪೂಣಚ್ಚ, ಪದಾಧಿಕಾರಿಗಳು, ಪೋಷಕರು,